ನನ್ನ ಜೊತೆ ಬಿಜೆಪಿಯ ಜಗದೀಶ್ ಅವರು ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತೇನು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಜೊತೆಗೆ ಸಿಎಂ ಮನೆಗೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮ ಇತ್ತು, ಬಟ್ ರಸ್ತೆ ಮಧ್ಯದಲ್ಲಿಯೇ ಪೊಲೀಸರು ಈಗ ತಡೆದಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಕಣ್ಣ ಅವರು ಮತ್ತು ನಮ್ಮ ಯುವಮೋರ್ಚಾ ಅಧ್ಯಕ್ಷ ಧೀರಜ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿದೆ. ಇವತ್ತು ತಾತ್ಕಾಲಿಕವಾಗಿ ತಡೆದಿರ್ಬೋದು ನಮ್ಮನ್ನ, ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಾವು ಬಿಜೆಪಿಯವರು ಅಧಿಕಾರದಲ್ಲದ್ದು ಜನಪರ ಕೆಲಸ ಮಾಡಿದ್ದೀವಿ, ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ನಾವು ಜನಪರ ಜನಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ. ಇವತ್ತೇನು ಕಾಂಗ್ರೆಸ್ಸು ಒಂದು ನಮಗೆ ಒಂದು ಒಳ್ಳೆ ಬಹುಮತ ಕೊಟ್ಟಿದ್ದಕ್ಕಾಗಿ ಇಂಥ ಒಂದು ದೌರ್ಜನ್ಯ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಇದನ್ನು ಖಂಡಿಸ್ತೀವಿ. ಜನ ಇನ್ನೂ ಹೆಚ್ಚಿಗೆ ಈ ನೋವನ್ನ ತೊಳಕಾಗಲ್ಲ. ನಾವು ಜನಪರವಾಗಿದ್ದೀವಿ, ಜನಪರ ನಾವು ನ್ಯಾಯ ಕೊಡಿಸೋದಕ್ಕೆ ನಾವು ಕೆಲಸ ಮಾಡ್ತೀವಿ. ಹೋರಾಟ ಮುಂದುವರಿಯುತ್ತ ಖಂಡಿತವಾಗ್ಲೂ ಉಗ್ರವಾದಂತ ಹೋರಾಟ ಮಾಡ್ತೀವಿ. ಖಂಡಿತವಾಗ್ಲೂ ನಾವು ಯಾವುದೇ ಮಟ್ಟಕ್ಕೆ ಹೋಗಿ ಯಾವುದೇ ತರ ನಾವು ಹಗಲು ರಾತ್ರಿ ನಾವು ಪ್ರತಿಭಟನೆ ನಡೀತೀವಿ.